ಕಳೆದು ಹೋಗಿದ್ದ ಪರ್ಸ್ ಅನ್ನು ಮಾಲೀಕರಿಗೆ ಹಿಂದಿರುಗಿಸಿ ಪ್ರಾಮಾಣಿಕತೆ ಮೆರೆದಿರುವ ಘಟನೆ ತುಮಕೂರಿನ ಹೊಸ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ನಗರದ ಬಟವಾಡಿ ನಿವಾಸಿ ಪ್ರೇರಣಾ ಎಂಬುವವರು ಕುವೆಂಪು ನಗರದಲ್ಲಿ ತಮ್ಮ ಪರ್ಸ್ ಅನ್ನು ರಸ್ತೆಯಲ್ಲಿ ಬುಧವಾರ ಸಂಜೆ ಕಳೆದುಕೊಂಡಿದ್ದರು ಅದೇ ಸಮಯದಲ್ಲಿ ಅದೇ ರಸ್ತೆಯಲ್ಲಿ ಬರುತ್ತಿದ್ದ ನವೀನ್ ಎಂಬಾತನಿಗೆ ಪರ್ಸ್ ಸಿಕ್ಕಿದ್ದು ಅದನ್ನು ಪೊಲೀಸರ ಸಮ್ಮುಖದಲ್ಲಿ ಮಾಲೀಕರಿಗೆ ಒಪ್ಪಿಸಿದ್ದಾರೆ ಸರ್ ನಿನ್ನೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದೆ ಹನುಮಂತಪುರದಿಂದ ಕುವೆಂಪು ನಗರ ಹೋಗೋ ರೋಡಲ್ಲಿ ಅಲ್ಲಿಂದ ಬಂದ್ವಿ ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಅಲ್ಲಿ ತುಂಬ ಷಷ್ಠಿ ಇದ್ದಿದ್ದ ತುಂಬ ಜನಕ್ಕೆ ರೌಡ್ ಇತ್ತು ರೋಡ್ ಬ್ಲಾಕ್ ಮಾಡಿದರು ಹಂಗಾಗಿ ಪುಟ್ಟಾಂಜನಿ ದೇವಸ್ಥಾನ ರೋಡಿಗೆ ನಾನು ತಿರ್ಕೊಂಡೆ ಆ ತಿರ್ಕೊಂಡು ಆ ರೋಡಲ್ಲಿ ಬಂದೆ ನಾನು ಬರ್ತಾ ಇರ್ಬೇಕಾದ್ರೆ ಏನಾಯಿತು ಒಂದು ರೆಡ್ ಕಲರ್ ಪರ್ಸು ಪಿಂಕ್ ಕಲರ್ ಪರ್ಸ್ ಕಾಣಿಸ್ತು ಅದು ನಾನು ನೋಡ್ಬಿಟ್ಟು ನೆಗ್ಲೆಕ್ಟ್ ಮಾಡಿ ಸ್ವಲ್ಪ ಮುಂದೆ ಹೋದೆ ನನ್ನ ಮುಂದೆ ಇನ್ನೊಬ್ರು ಲೇಡಿನು ಮುಂದೆ ಪಾಸಾದರು ಅವರು ಪಾಸಾಗಿ ಸ್ವಲ್ಪ ದೂರ ಹೋದ್ಮೇಲೆ ನಿಲ್ಲಿಸ್ಬಿಟ್ಟು ಮತ್ತೆ ಪರ್ಸ್ ನೋಡಿ ಹಿಂದೆ ತಿರುಗಿದ್ರು ಅವರು ಹಿಂದೆ ತಿರ್ಗಬಿಟ್ಟು ಮತ್ತೆ ವಾಪಸ್ ಬಂದರು ತಡಿ ಇವ್ರು ಏನೋ ಮಾಡ್ತಾರಲ್ಲ ಲೇಡೀಸು ಪರ್ಸ್ ತಗೋತಾರೆ ಅದರಲ್ಲಿ ಐ ಡಿ ಕಾರ್ಡ್ ಇರುತ್ತೆ ಕೊಡ್ತಾರೋ ಕೊಡಲ್ವೋ ಇವ್ರು ಲೇಡೀಸು ತಡಿ ನೋಡೋಣ ಅಂತೇಳಿ ವೆಯ್ಟ್ ಮಾಡ್ದೆ ಆಯಮ್ಮ ಹೋಗಿ ಪರ್ಸ್ ಎತ್ಕೊಂಡು ಸ್ವಲ್ಪ ಮುಂದಕ್ಕೆ ಮೂವ್ ಆಯಿತು ಮೂವ್ ಆದಮೇಲೆ ನಾನು ಅಯಮ್ಮ ಹಿಂದೆನೆ ಫಾಲೋ ಮಾಡಿದೆ ಫಾಲೋ ಮಾಡಿಬಿಟ್ಟು ಮಾತಾಡಿಸ್ದೆ ಮೇಡಮ್ ಮೇಡಮ್ ಅಂತೇಳಿ ಅಯ್ಯಮ್ಮ ಗಾಬರಿಯಾಗಿ ಸರ್ ಸರ್ ನಿಮ್ಮದ ಪರ್ಸು ತೊಗೊಳ್ಳಿ ಇದ್ರಲ್ಲಿ ಮೊಬೈಲ್ ಇದೆ ಅಂತೇಳಿ ನನ್ನ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡಿದ್ರು ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಅಯಮ್ಮ ಬರ್ರಂತ ಓಟೋ ನಾನು ಅಲ್ಲೇ ಓಪನ್ ಮಾಡಿ ನೋಡಿದೆ ಪರ್ಸು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಒಂದು ಮಾಂಗಲ್ಯ ಸರ ಇತ್ತು ಒಂದು ಮೂವತ್ ಮೂವತ್ತೈದು ಗ್ರಾಮಿಂದು ಇನ್ನು ಪರ್ಸ್ ಕಳೆದುಕೊಂಡಿದ್ದರ ಬಗ್ಗೆ ಬುಧವಾರ ತಡರಾತ್ರಿ ಹೊಸ ಬಡಾವಣೆ ಠಾಣೆಯಲ್ಲಿ ದೂರು ನೀಡಲಾಗಿತ್ತು ಇದಾದ ಬಳಿಕ ಪರ್ಸ್ ದೊರಕಿದೆ ಎನ್ನುತ್ತಾರೆ ಪ್ರೇರಣಾ ಆ್ಯಕ್ಚುಲಿ ನೆನೆ ನಾನು ನಮ್ಮಮ್ಮಿ ಹೊರಗೆ ಹೋಗಿದ್ವಿ ಅಲ್ಲಿನ ಹಾಗೆ ರಿಲಯನ್ಸ್ ಹತ್ರ ಹೋಗಿದ್ವಿ ಏನೋ ಪರ್ಚೇಸಿಂಗಿಗೆ ಅಂತ ಸೊ ನಮ್ಮಮ್ಮಿ ಅಲ್ಲಿ ವಾಪಸ್ಸಿಂದ ಅಲ್ಲಿಂದ ಬರುವಾಗ ಮೊಬೈಲ್ ಅಂದರೆ ಬ್ಯಾಗೆ ಕಳ್ಕೊಂಬಿಟ್ರು ಸೊ ತಿರ್ಗಾ ಹೋಗಿ ಅಲ್ಲೆಲ್ಲ ಚೆಕ್ ಮಾಡ್ಸಿದ್ವಿ ನಮಗೆ ಸಿ ಸಿ ಟಿ ವಿ ಅದು ವರ್ಕ್ ಆಗ್ತಿಲ್ಲ ಅಂತಂದರು ಕನ್ವೆನ್ಷನ್ ಹಾಲ್ ಹತ್ರ ಸೊ ಅದಕ್ಕೋಸ್ಕರ ಮತ್ತೆ ಬಂದು ಡಿ ವೈ ಎಸ್ ಪಿ ನಾಗರಾಜ್ ಸರ್ ಕಡೆಯಿಂದ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ವಿ ನಾವು ಆ್ಯಕ್ಚುಲಿ ಸೊ ಆವಾಗ ನಮಗೆ ಅವ್ರ ಕಡೆಯಿಂದ ಬಂದು ಎಲ್ಲ ಚೆಕ್ ಮಾಡಿಸಿದ್ರು ಬಟ್ ಅವರಂದರು ಲೈಕ್ ನಾಳೆ ಬಂದು ನೋಡಿ ಸಿ ಸಿ ಟಿ ವಿ ಏನಾದ್ರು ಇದ್ದರೆ ಫೂಟೇಜ್ ಇತ್ತು ಅಂತ ಅಂತಲೇ ನೋಡಿ ಅಂದರು ಸೊ ಆಫ್ಟರ್ ಒಂದು ಟೆನ್ ಫಾರ್ಟಿ ಟೆನ್ ಫಾರ್ಟಿ ಫೈವ್ಗೆ ನಮ್ಮ ಮಮ್ಮಿ ನಂಬರ್ ಸ್ವಿಚ್ ಆನ್ ಆಗಿತ್ತು ಮತ್ತೆ ಕಾಲ್ ಮಾಡಿದ್ವಿ ನವೀನ್ ಅನ್ನೋರು ಲೈಕ್ ತಿರ್ಗ ರಿಸೀವ್ ಮಾಡಿ ಮಾತಾಡಿ ನಮ್ಮ ಹತ್ರ ಇದೆ ಅಂತ ಹೇಳಿದ್ರು ತಿರ್ಗ ಮಾರ್ನಿಂಗ್ ಹೋಗಿ ಮನೆ ಹತ್ರ ಎಲ್ಲ ಹೋಗಿ ನೋಡಿದಾಗ ಇತ್ತು ಅವರು ಲೈಕ್ ತಿರ್ಗ ಬಂದು ಕಂಪ್ಲೇಂಟ್ ರಿಜಿಸ್ಟರ್ಡ್ ಆಗಿರೋದ್ರಿಂದ ಪೊಲೀಸ್ ಸ್ಟೇಷನಲ್ಲೇ ಕೊಡಿ ಅಂತ ಅಂದಿದ್ದಕ್ಕೆ ಬಂದು ಇಲ್ಲಿ ಇಸ್ಕೋತಾ ಇದ್ದೀವಿ ಅವರ ನನ್ನ ಹೆಸರು ಪ್ರೇರಣಾ ಆ ಬಟ್ವಾಡಿ ವೆಂಕಟೇಶ್ವರ ದೇವಸ್ಥಾನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನವೀನ್ ಇನ್ನು ಪರ್ಸ್ನಲ್ಲಿ ಮೂವತ್ತೈದು ಗ್ರಾಂನ ಚಿನ್ನದ ಮಾಂಗಲ್ಯ ಸರ ಒಂದು ಮೊಬೈಲ್ ಒಂದೂವರೆ ಸಾವಿರ ನಗದು ಇದ್ದು ಅದರ ಸಮೇತ ಪೊಲೀಸ್ ಠಾಣೆಗೆ ನವೀನ್ ತಂದೊಪ್ಪಿಸಿ ಪ್ರಾಮಾಣಿಕತೆ ಮೆರೆದಿದ್ದಾರೆ